ಸುಷ್ಮಿತಾ. ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ ಕರೆಂಟ್ಲಿ ಬಯೋಟೆಕ್ನಾಲಜಿ ಫೀಲ್ಡಲ್ಲಿ, ಆ್ಯಂಡ್ ನಾನು ಆರ್ಟಿಸ್ಟ್. ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಮ್. ಈಗ ಕೂತಿರೋದು ವೆಂಕಟ್ ಅಂತ, ತುಂಬ ತುಂಬ ಒಳ್ಳೆ ಹುಡುಗ, ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದೇ ಇರಲ್ಲ. ಈ ಕಡೆ ನಮ್ಮ ವಿಜೇಶ್ ಹರ್ಕಲ್ ಗುಡ್ ಹುಡುಗ. ಯಾವತ್ತು ಫ್ಲರ್ಟ್ ಅನ್ನೋ ವರ್ಡ್ ಡೆಫಿನೇಷನ್ ಕೂಡ ಗೊತ್ತಿಲ್ಲದೆ ಇರೋ ಇನ್ನೋಸೆಂಟ್ ಹುಡುಗ ಇದು. ಸೊ ಹಾ ಬಾಯ್, ನೀವು ಓಕೆ, ನಿಮಗೆ ಕೇಳೋಕೆ ಮುಂಚೆ ನಾನು ಹೇಳ್ತೀನಿ ನಾನು ಈ ಮೂವಿ ಹೆಂಗೆ ಸೆಲೆಕ್ಟ್ ಆದೆ, ನನ್ನ ಆಡಿಷನ್ ಜರ್ನಿ ಏನು ಅಂತ, ಆಮೇಲೆ ನೀವು ಹೇಳ್ಕೊಬೇಕು. ಓಕೆನಾ, ಬಾಯ್. ಸೊ ನಾನು ಫಸ್ಟ್ ನಗರದಿಯಲ್ಲಿ ಚಂದ್ರಶೇಖರ್ ಸರ್ ಇದ್ದಾರಲ್ಲ, ಅವ್ರದ್ದು 10 ಸಿನಿಮಾ ಸ್ಕೂಲ್ ಇದೆ, ಆ್ಯಕ್ಟಿಂಗ್ ಸ್ಕೂಲ್, ಡೈರೆಕ್ಷನ್ ಸ್ಕೂಲ್ ಅಂತ. ಅಲ್ಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಾ ಇದ್ದೆ. ಸೊ ನಾನು ಮಾಡೋ ಟೈಮಲ್ಲಿ ಆಲ್ರೆಡಿ ಕೋರ್ಸ್ ಮುಗ್ದಿರಲಿಲ್ಲ, ಆ ಮಧ್ಯದಲ್ಲೇ ಇನ್ ಹೌಸ್ ಆಡಿಷನ್ ನಡೆದಿತ್ತು. ಓಕೆ, ಸೊ ಹರಿ ಸರ್ ಬೀನಾ ಮ್ಯಾಮ್ಗೆ ಟೆಕ್ಸ್ಟ್ ಮಾಡಿದ್ರು, ಈ ಥರ ನಾವು ಮಾಡ್ತಾ ಇದ್ವಿ ಮೂವಿ, ಬಬ್ಲಿ ಗರ್ಲ್ ಕ್ಯಾರೆಕ್ಟರ್ ಬೇಕು. ಕೆಲವೊಂದು ಹುಡುಕ್ತಾ ಇದ್ರು ಎಲ್ಲ ಕ್ಯಾರೆಕ್ಟರ್ಸ್ನ, ಅದ್ರಲ್ಲಿ ನಾನು ಒಂದು ಆಡಿಷನ್ ಮ್ಯಾಮ್ ಅಂದರೆ ಟ್ರೈ ಮಾಡುವಂತ ಹೋದೆ. ಟ್ರೈ ಮಾಡಿದೆ, ನಾನು ಪ್ರಿಪೇರ್ ಆಗಿ ಹೋಗಿದ್ದೆ, ಅದನ್ನು ಮಾಡಿ ಅದಾದಮೇಲೆ ಸರ್ ಸ್ಕ್ರಿಪ್ಟ್ ಕೊಟ್ಟಿದ್ರು ಮುಂಚೆನೆ, ಅದನ್ನು ಪ್ರಿಪೇರ್ ಆಗಿ ಅದನ್ನು ಪಾತ್ರನ ನಾನು ಪ್ಲೇ ಮಾಡಿ ತೋರಿಸಿದೆ. ಸೊ ಆಮೇಲೆ ಆಚೆ ಓಕೆ ಥ್ಯಾಂಕ್ ಯು ಅಂದರು, ಆಚೆ ಬಂದೆ. ಆಮೇಲೆ 2 ವೀಕ್ಸ್ ವೆಯ್ಟ್ ಮಾಡಿದೆ, ಆಮೇಲೆ ಕಾಲ್ ಬಂತು. ಕಾಲ್ ಬಂದಾಗ ವರ್ಕ್ಶಾಪಿಗೆ ಬನ್ನಿ ಅಟೆಂಡ್ ಮಾಡಿ ಅಂತ. ಸೊ ವರ್ಕ್ಶಾಪ್ ಮಾಡಿ ಮಾಡಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸೊ ಹಂಗೆ ನಾನು ಸೆಲೆಕ್ಟ್ ಆಗಿದ್ದು. ನೀನು ಹೇಳು. ನಂದು ಅದೇ, ನಮ್ಮ ರೀಲ್ಸ್ಗಳೆಲ್ಲ ಮಾಡ್ತಾ ಇದ್ದೆ, ಸಡನ್ ಆಗಿ ರೀಲ್ಸ್ಗಳು ಮಾಡ್ತಾ ಇದ್ದೆ, ಅದರಲ್ಲೂ ಜಗದೀಶ್ ಅಣ್ಣ ರೀಲ್ಸ್ ಮಾಡ್ತಾ ಇದ್ದೆ. ಒಂದೆರಡು ಮೂರು ಮಾಡಿದ ತಕ್ಷಣ ತುಂಬ ಓಡೋಕ್ಕೆ ಶುರು ಆಯ್ತದ್ದು ರೀಲ್ಸು ವ್ಯೂಸು. ಆಗ ಅದಕ್ಕೆ ನಮ್ಮ ಹುಡುಗರೆಲ್ಲ ಹೇಳ್ತಾ ಇದ್ರು, ನೋಡು ಅವ್ರದೇ ಜಗದೀಶ್ ಅಣ್ಣದೇ ಮಾಡೋದು ಸೂಟ್ ಆಗುತ್ತೆ ಅನ್ನೋ ಥರ ಎಲ್ಲ ಅವ್ರದೇ ಮಾಡ್ತಾ ಇದ್ದೆ. ಅವರು ನೋಡಿ ಲೈಕ್ಸು ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು, ಚೆನ್ನಾಗಿ ಮಾಡ್ತಿದ್ಯಾ, ಅದ್ಭುತವಾಗಿದೆ, ಚೆನ್ನಾಗಿ ಮಾಡುವಂಗೆ ಅಂತ ಒಂದ್ಸಲಿ ಕೇಳಿದ್ರು. ಅವರೇ ಕೇಳಿದ್ರು ನಂಬರ್ ಕಳಿಸು ಅಂತ. ನಾನು ತುಂಬ ಖುಷಿ, ಹಾಂ ಹಾಂ ಜಗದೀಶ್ ಅಣ್ಣ ನಂಬರ್ ಕೇಳ್ತಿದ್ದಾರೆ ಅಂತ ಕಳಿಸ್ದೆ. ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು. ಅಂದರೆ ಮೀಟ್ ಮಾಡುವಾಗ ತುಂಬಾ ಸಿಂಪ್ಲಿಸಿಟಿ, ನನಗೆ ಇವರು ನನ್ನ ಜಗದೀಶ್ ಅಣ್ಣ ಅನಿಸ್ಬಿಡ್ತು ನನಗೆ. ಅಷ್ಟು ಆರಾಮಾಗಿ ಕೂತ್ಕೊಂಡು ಕರೆದು ಕೂರಿಸ್ಕೊಂಡು ಎಲ್ಲ ನಂತರ ಲಾಟಿಂಗ್ ಮಾಡಲ ಚೆನ್ನಾಗಿ ಅಂತ ಅವ್ರ ಹಳೆ ನೆನಪುಗಳು, ಅವ್ರು ಬಂದು ನಡ್ಬಂದು ಹಾದಿ ಅದೆಲ್ಲ ಹೇಳ್ತಾ ಹೇಳ್ತಾ ನನ್ನ ಬಗ್ಗೆನೂ ಸ್ವಲ್ಪ ಕೇಳಿದ್ರು, ಏನು ಮಾಡಿದ್ಯಾ, ಹೆಂಗಿದೆಯಾ, ಏನು ಇಲ್ಲ ಲೈಫು ಅಂತ. ಅಣ್ಣ ಫೋಟೋಗ್ರಫಿ ಮಾಡ್ತೀನಿ, ಸ್ಟುಡಿಯೋ ಫೀಲ್ಡಲ್ಲಿ ಇದ್ದೀನಿ, ನನಗೆ ಜಾಸ್ತಿ ಓದೋಕ್ಕಾಗಿಲ್ಲ, ಫಸ್ಟ್ ಪಿ ಯು ಸಿ ಕಂಪ್ಲೀಟ್ ಮಾಡಿದೆ, ಸೆಕೆಂಡ್ ಪಿ ಯು ಸಿ ಮುಗಿಸೋಕ್ಕಾಗಿಲ್ಲ, ಸ್ವಲ್ಪ ಕಷ್ಟ ಆಯಿತು ಮನೆ ಕಡೆ, ಹಂಗಾಗಿ ಅವು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದೆ ಅಣ್ಣ ಅಂತ. ಸರಿ ಆಯಿತು ಮಾಡು, ಒಳ್ಳೆದಾಗುತ್ತೆ ನಿಮಗೆ ಅಂತ ಅಂತ ಹೇಳು ಕಳಿಸಿದ್ರು ಅವರು. ಅದಾದಮೇಲೆ ಯೋಗಿ ಸರ್ಗೆ ಒಂದು ಅವ್ರ ಬರ್ತಡೇ ಇತ್ತು, ಅವ್ರ ಬರ್ತಡೇ ದಿನ ಜಗ್ಗೇಶ್ ಸರೇ ಫೋನ್ ಮಾಡಿದ್ರು ನನಗೆ, ಹೀಗೆ ಯೋಗಿ ಅಣ್ಣ ಅವ್ರ ಕೈಯಲ್ಲೇ ಫೋನ್ ಮಾಡಿಸಿ ಮಾತಾಡಿಸಿದ್ರು. ಮಾತಾಡಿಸಿ ನಾನು ವಿಶ್ ಮಾಡಿದೆ, ಅಣ್ಣ ಹ್ಯಾಪಿ ಬರ್ತ್ಡೇ ಅಣ್ಣ, ಥ್ಯಾಂಕ್ ಯು ಚೆನ್ನಾ, ಹಿಂಗೆಲ್ಲ ಮಾತಾಡ್ತಿದ್ವಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ, ನಮ್ಮ ಯೋಗಿಗಳು ಕೂಡ ಇದ್ದಾರೆ ಅವ್ನ ಜೊತೆ ಜೊತೆ ಟೆಚ್ಚಲ್ಲಿರು ಟೆಚ್ಚಲ್ಲಿರು ಒಳ್ಳೆ ಹಾಕ್ಕೊಡ್ತಾನೆ ಅಂದ್ರು ಅಣ್ಣ. ಹಂಗಾಗಿ ಅವ್ರ ಮುಖಾಂತರ ಯೋಗಿ ಸರ್ ಮುಖಾಂತರ ನಮ್ಮ ಪದವಿ ಪೂರ್ವ ಡೈರೆಕ್ಟ್ರು ಹರಿ ಸರ್, ಹರಿಪ್ರಸಾದ್ ಗೇಡ ಸರ್ನ ಮೀಟ್ ಮಾಡಿ ಅವ್ರಿಗೆ ನಾನು ಪರಿಚಯ ಮಾಡಿಕೊಟ್ಟು ನಿಮಗೆ ಅಣ್ಣ ಹೇಳಿದ್ದಾರೆ ಅಂತ. ಆಯಿತು ಆಡಿಷನ್ ಕೊಡಲಿ ಮಾಡೋಣ ಅಂತೇಳಿ ಅವಾಗ ಆಡಿಷನ್ ಕೊಟ್ಟು ಹರಿ ಸರೇ ನನ್ನ ಫಸ್ಟು ಆಡಿಷನ್ ಮಾಡಿದ್ದು, ನಂಗೆ ಗೊತ್ತಿರಲಿಲ್ಲ ಹರಿ ಸರ್ ಹೇಳಿ ಆಡಿಷನ್ ಮಾಡಿ ಹೇಳ್ತೀವಿ ಅಂತ ಹೇಳಿದರು. ಆಮೇಲೆ ಯೋಗಿ ಸರ್ ಫೋನ್ ಮಾಡಿದ್ರು, ನೀವು ಸೆಲೆಕ್ಟ್ ಆಗಿದೆ ಅಂತ, ಬಾರ್ಲ ಸೆಲೆಕ್ಟ್ ಆಗಿದೆ ಏನು ಅಂತ, ಫುಲ್ ಶಾಕ್ ಹಾಂ ಸೆಲೆಕ್ಟ್ ಆಗ ಫುಲ್ ಗಾಬಿ ಆಗಿ ಹೋಗೋಣ ಅಲ್ಲಿ ಸೆಲೆಕ್ಟ್ ಆಗಿದೆ ಕಣ ಸೆಲೆಕ್ಟ್ ಆಗಿದೆ ಏನಾದ್ರು ಒಂದು ರಿಯಾಕ್ಷನ್ ಕೊಡ, ಇಲ್ಲಣ್ಣ ಖುಷಿಗೆ ಬರ್ತಾ ಇಲ್ಲ ಅಣ್ಣ ಆಯಿತು ಬಾರ್ಲ ಮಾಡಲ. ಆಮೇಲೆ ವರ್ಕ್ಶಾಪಿಂದ ಇವರೆಲ್ಲ ಪರಿಚಯ ಆಗಿ ಅದಾದಮೇಲೆ ಹೇಗೆ ಅನಿಸ್ತದೆ ನಮ್ಮನ್ನು ಭೇಟಿ ಆದಮೇಲೆ? ಏ ಸಂಗತಿ ನೀನಂತೂ ತುಂಬ ಇಷ್ಟ ಆಗ್ಬಿಟ್ಟು ಸಿನಿಮಾ ಚೆನ್ನಾಗಿತ್ತು. ಸೊ ನನ್ನ ಹೆಸರು ವೆಂಕಟ್ ಅಂತ. ಸೊ ಈ ಸಿನಿಮಾದಲ್ಲಿ ಒಂದು ಪೋಷಕ ನಟನಾಗಿ ಕೆಲಸ ಮಾಡಿದ್ದೀನಿ. ಸೊ ನಾನಿವಾಗ ಬಿ ಕಾಮ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಈ ಫಿಲಮ್ಗೆ ಸೆಲೆಕ್ಟ್ ಆಗಿದ್ದ ರೀತಿ ಒಂದು ದೊಡ್ಡ ದೊಡ್ಡ ಜರ್ನಿ. ನನ್ನ ಫ್ರೆಂಡ್ ಅವರ ಫ್ರೆಂಡು ರಾಹುಲ್ ಅಣ್ಣ, ಅವರು ಈ ಫಿಲಮ್ನ ಅಸಿಸ್ಟೆಂಟ್ ಡೈರೆಕ್ಟರು. ಸೊ ಅವ್ರ ಮುಖಾಂತರ ಈ ಥರ ಗೊತ್ತಾಗಿದೆ ಅಂತ ಇನ್ನೊಬ್ಬ ಫ್ರೆಂಡ್ ಗೊತ್ತಾಗಿ, ಆ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಹೇಳಿ, ಆ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಹೇಳಿ, ಆ ಫ್ರೆಂಡ್ ನನಗೆ ಹೇಳಿ. ಸೊ ಆಡಿಷನ್ಗೆ ಹೋದಾಗ ಸೊ ಆಲ್ರೆಡಿ ನನಗೆ ಪ್ರಶಾಂತ್ ಅಣ್ಣ ಅಂತ ನಮ್ಮ ಜೊತೆ ಮಾತಾಡಿದ್ದು, ಅವ್ರು ಹೇಳಿದ ಪ್ರಕಾರ ಆಲ್ರೆಡಿ ಸೆಲೆಕ್ಟ್ ಆಗ್ತಿದ್ರು ಮೇನ್ ಕ್ಯಾಸ್ಟು. ಸೊ ಬೇರೆ ನನಗೆ ಅಷ್ಟೊಂದೇನು ಇದಾಗಿಲ್ಲ. ಸೊ ಅಣ್ಣ ಮೇನ್ ಕ್ಯಾಸ್ಟಲ್ಲೂ ಅಟ್ಲೀಸ್ಟ್ ಶೂಟಿಂಗ್ ನೋಡ್ಬೋದು, ಸಕಲ ಶೂಟಿಂಗ್ ಎಲ್ಲ ನೋಡಿರಲಿಲ್ಲ ನಾನು.
ಸೊ ಶೂಟಿಂಗ್ ನೋಡ್ಬೋದಲ್ಲ ಅಂತ ಓಕೆ ಸರ್ ಅಂದೆ. ಆಮೇಲೆ ಪ್ರೊಫೈಲ್ಗಳು ಕಳಿಸ್ಕೊಡಿ ನಿಮಗೆ, ಅದರ ರೋಲ್ಗಳಿರ್ಬೋದು ಹೇಳ್ತೀನಿ ಅಂತ ಹೇಳಿದ್ರು. ಸೊ ನನ್ನ ಮನೆಗೆ ಹೋಗಿ ವಾಟ್ಸಪ್ಪಲ್ಲಿ ನನ್ನವರು ಪ್ರೊಫೈಲು ಡೀಟೇಲ್ಸ್ ಎಲ್ಲ ಕಳಿಸಿದೆ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ ಕಾಲ್ ಮಾಡಿದ್ರು, ಹಿಂಗೆ ಡೈರೆಕ್ಟರ್ ಸರ್ ಇಷ್ಟ ಆಗಿದೆ ನಿಮ್ಗೆ ಆಡಿಷನ್ ತೊಗೊಬೇಕು ಬನ್ನಿ ಅಂತ. ಅಲ್ಲೋಗಿ ಶಂಕರಣ್ಣ ಮತ್ತು ರಾವಣಣ್ಣ ಇಬ್ಬರು ಆಡಿಷನ್ ವಿಡಿಯೋ ತೊಗೊಂಡ್ರು, ಆಡಿಷನ್ ವಿಡಿಯೋ ತೊಗೊಂಡು ನಿಮಗೆ ಫೋನ್ ಮಾಡ್ತಾರೆ ಸೆಲೆಕ್ಟ್ ಆಗಿದೆ ಅಂತ. ಆಮೇಲೆ ಮತ್ತೆ ಅದೇ ದಿನ ಸಾಯಂಕಾಲ ಫೋನ್ ಬಂತು ಈ ಥರ ಡೈರೆಕ್ಟರ್ ಸರ್ ಇಷ್ಟ ಆಗಿದೆ ಬನ್ನಿ ಅಂತ. ಅಲ್ಲೋದ್ಮೇಲೆ ಆಡಿಷನ್ ಸರ್ ಜೊತೆ ಮೀಟ್ ಮಾಡಿ ಮಾತಾಡಿ ಆಮೇಲೆ ಯೋಗಿ ಅಣ್ಣ ಬಂದು, ಅವಾಗ ನೀವೆಲ್ಲ ಆಲ್ರೆಡಿ ಸೆಲೆಕ್ಟ್ ಆಗಿಬಿಟ್ಟಿದ್ವಿ, ಆಮೇಲೆ ಯೋಗಿ ಅಣ್ಣ ಬಂದು ಲೈವ್ ಆಡಿಷನ್ ತೊಗೊಂಡು ನೀನು ಸೆಲೆಕ್ಟ್ ಆಗಿದೆಯಪ್ಪ ನಾನು ವಾಟ್ಸಪ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ಶುರುವಾಗಿದ್ದು ಜರ್ನಿ. ಸೊ ನಮ್ಮನ್ನು ಭೇಟಿಯಾಗಿರ್ತೀನಿ, ನನಗೆ ತುಂಬ ಖುಷಿ ಆಯಿತು. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ನಾನು ಅಂದರೆ ಅಲ್ಲಿವರೆಗೂ ವರ್ಕ್ಶಾಪ್ ಬರೋವರೆಗೂ ನನ್ನ ಸ್ಕ್ರಿಪ್ಟ್ ಏನೂ ಗೊತ್ತಿರಲಿಲ್ಲ. ಸೊ ಬಂದು ಹೋದಾದ್ಮೇಲೆ ಒಬ್ಬೊಬ್ಬರು ಹಿಂಗಿರ್ತಾರೆ ಅಂತ ನೋಡಿದೆ. ಅವಾಗ ಇವ್ರು ನಿಮ್ಮ ಥರನೇ ತಲೆಗೆ ಬಂತು, ಹಿಂಗಿರ್ತಾರೆ ಇವರೆಲ್ಲ ಸೂಟ್ ಆಗ್ತಾರೆ ಸುಳ್ಳೆ ಅಂದರೆ ಇವರೆಲ್ಲ ಈ ಕ್ಯಾರೆಕ್ಟರ್ ಸೊ ವಿಜಯನ್ ಹೆಂಗಿರ್ತಾನೆ, ಸುಮಾ ಅಂದ್ರೆ ಹೆಂಗಿರ್ತಾನೆ, ಡೋಲ್ ಅಂದ್ರೆ ಹೆಂಗಿರ್ತಾನೆ, ಅದೆಲ್ಲ ತಲೆಗೆ ಬಂದಿತ್ತು. ಇವ್ರು ನೋಡಿದ್ರೆ ಪಕ್ಕ ಹಿಂಗೆ ಇರ್ತೀವಿ. ಸೊ ಇನ್ನ ಒಂಥರ ಖುಷಿ ಆಯ್ತು ನಮಗೆ. ಸೊ ಇದು ನನ್ನ ಜರ್ನಿ. ಓಕೆ, ಸೊ ನಮ್ಮ ಆಡಿಯನ್ಸ್ ಕೇಳೋಣ. ನಾನು ಪ್ಲೇ ಮಾಡ್ತಿರೋದು ಸುಮಾ ಅನ್ನೋ ಪಾತ್ರ, ಬಜಾರಿ. ನಿಮ್ಮ ಬಗ್ಗೆ ನೀನು ಯಾರು ಪ್ಲೇ ಮಾಡ್ತೀರಾ? ನಾನು ಸುಮಾ ಅನ್ನೋ ಪ್ಲೇ ಮಾಡ್ತೀನಿ, ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ನಾನು ವಿಜಯ್ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಹೀರೋ ಬೆಸ್ಟ್ ಫ್ರೆಂಡ್ ನಾನೇ, ತುಂಬ ಖುಷಿ ಇದೆ. ಮಾತನ್ನು ಅದಕ್ಕೆ ಮಾತನ್ನೇ ಗೊತ್ತಿದ್ದೀರ ಹುಡುಗಿ, ಮಾತಾಡೋಕ್ಕೆ ಬರಲ್ಲ ಮೂಗಿ. ಆಮೇಲೆ ಯಾವಾಗಲೂ ಒಂಥರ ಸೋಡ್ ಮುತಿ ಹಾಕೊಂಡು ಒಂಥರ ಕೂತಿರ್ತಾಳೆ, ಅದು ಮೂಲೆ ಕೂತಿರ್ತಾಳೆ ಯಾವಾಗಲೂ ಹಂಗೆ. ನಮ್ಮ ವಿಜೇಶ್ ಅಂತೂ ಸೇಮ್ ಫೀಮೇಲ್ ಕ್ಯಾರೆಕ್ಟರ್ ಅಂದರೆ ಮೇಲ್ ಕ್ಯಾರೆಕ್ಟರ್ಗೆ, ಅಂದರೆ ಯಾಕಂದರೆ ಏನು ಮಾತಾಡಲ್ಲ, ಏನು ಮಾತಾಡೋಕ್ಕೆ ಬರಲ್ಲ, ಕೌಂಟರ್ಗಳು ಹಾಕಲ್ಲ, ಏನೂ ಮಾಡಲ್ಲ, ಸೈಲೆಂಟ್ ಹುಡುಗ ಆ ಥರ ಕ್ಯಾರೆಕ್ಟರ್. ವಿಜೇಶ್ ಅವ್ರು ಹೇಳಿದ್ದೆಲ್ಲ ಸುಳ್ಳು. ನಮ್ಮ ರಿಯಲ್ ಕ್ಯಾರೆಕ್ಟರ್ಸ್ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ 30th December ಥಿಯೇಟರ್ಸಲ್ಲಿ ಪದವಿ ಪೂರ್ವ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಖಂಡಿತ ಹೋಗಿ ನೋಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರೂ ಈ ಥರದ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ, ಪಕ್ಕ ನಿಮ್ಮ ಫ್ರೆಂಡ್ಸ್ ಮಸ್ತಾಗಿ ಮಜಾ ಮಾಡ್ತೀರಾ. ಸೊ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಧನ್ಯವಾದ. ಥ್ಯಾಂಕ್ ಯು.